ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲು ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಯುವ. ಈ ಮೂವಿ ಆನ್ಲೈನ್ ಕತೆ ಏನಪ್ಪ ಅಂತಂದ್ರೆ, ಹೀರೋ ಬಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವರು ಮಂಗಳೂರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಹಾಸ್ಟೆಲ್ ಇದ್ಕೊಂಡು. ಹಾಸ್ಟೆಲ್ ಇದ್ದಾಗ ಒಂದು ಗ್ಯಾಂಗ್ ವಾರ್ಗಳು, ಹೆಂಗೆಲ್ಲ ಗ್ಯಾಂಗ್ ಕಟ್ಕೊಂಡು ಏನೇನೆಲ್ಲ ಗಲಾಟಿಗಳು ಮಾಡಬೇಕು ಇದೆಲ್ಲ ಮಾಡಿದ್ಮೇಲೆ, ಸರಿ ಕಾಲೇಜ್ ಲೈಫ್ ಮುಗಿದ್ಮೇಲೆ ವಾಪಸ್ ಬ್ಯಾಂಗ್ಳೂರ್ ಮನೆಗೆ ಬಂದ್ಮೇಲೆ ಮನೆಯಲ್ಲಿದ್ದಂತ ಜವಾಬ್ದಾರಿಗಳನ್ನೆಲ್ಲ ಹೇಗೆ ತಲೆ ಮೇಲೆ ಹಾಕೊಂತಾರೆ, ಸೊ ಹೀರೋ ಮುಂಚೆ ಏನಾಗಿದ್ರು ಅನ್ನೋದೇ ಈ ಮೂವಿದು ಆನ್ಲೈನ್ ಕತೆ. ಈ ಸಿನಿಮಾ ಡೈರೆಕ್ಟರ್ ಬಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಅಪ್ಪು ಫ್ಯಾನ್ಸ್ ಗಳೆಲ್ಲ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಕಾಲರ್ ಎತ್ಕೊಂಡು ಓಡಾಡ್ತಾರೆ ಅಂತ. ಸೊ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಕಾಲರ್ ಎತ್ಕೊಂಡು ಓಡಾಡ್ತಾರೋ ಇಲ್ವಾ ಅನ್ನೋದನ್ನ ನಾನು ನಿಮ್ ಮುಂದೆ ಕೇಳ್ತೀನಿ. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಬರೋದಾದ್ರೆ, ಮೊದಲನೇದಾಗಿ ಕತೆ. ಏನ್ ಕತೆ ಇದೆ ಈ ಕತೆ ಕೇಳಿದ್ರೆ, ಆಲ್ಮೋಸ್ಟ್ ಎಲ್ಲಾ ಹೀರೋ ಎಲ್ಲಾ ಸಿನಿಮಾದಲ್ಲೂ ಬರೋಂತ ರೆಗ್ಯುಲರ್ ರೂಟೀನ್ ಕತೆನೆ. ಹೀರೋ ಅಂದ್ಮೇಲೆ ಕಷ್ಟ ಇದ್ದೇ ಇರುತ್ತೆ, ಮನೆ ಜವಾಬ್ದಾರಿ ತಗೋತಾರೆ ಮಾಡೋದು, ಅದೆಲ್ಲ ಎಲ್ಲಾ ಸಿನಿಮಾದಲ್ಲಿ ಇದ್ರುವೆ. ಈ ಸಿನಿಮಾದಲ್ಲಿ ಹೊಸ ಹೀರೋಗೆ ಯಾವ ರೀತಿ ಬ್ಲೆಂಡ್ ಮಾಡಿದ್ದಾರೆ ಅನ್ನೋದೇ ಈ ಸಿನಿಮಾದ ಮೊದಲನೇ ಹೈಲೈಟೆಡ್ ಪಾಯಿಂಟ್. ಇನ್ನೊಂದು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಡೈಲಾಗ್ಸ್. ಹೆಂಗಂದ್ರೆ ಈ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಇರಬೇಕೋ ಅಷ್ಟು ಹಂಚ್ಕೊಂಡಷ್ಟು ಒಳ್ಳೇದು. ಊಟಕ್ಕೆ ಉಪ್ಪಿನಕಾಯಿನ ಪಲ್ಯ ತರ ಕೊಟ್ಬಿಟ್ರೆ ಅದು ಮುಕ್ಕೊಳ್ದಂಗಾಗುತ್ತೆ. ಸೊ ಅದೆಲ್ಲ ಇಲ್ಲದೇನೆ ಈ ಸಿನಿಮಾದಲ್ಲಿ ಎಲ್ಲೆಲ್ಲಿ ಪಂಚಿಂಗ್ ಇಡಬೇಕು, ಹೊಸ ಹೀರೋಗೆ ಯಾವ ರೀತಿ ಕೊಟ್ರೆ ಚೆನ್ನಾಗಿ ಆಗುತ್ತೆ ಅನ್ನೋ ತರ ನೋಡಿ ಮಾಡಿ ಬರೆದಿದ್ದಾರೆ ಸ್ಕ್ರಿಪ್ಟ್ ನ. ಅದೊಂದು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಆದ್ರೆ ಸಾಂಗ್ಸ್ ಹೇಗಿದೆ ಅಂತ ಕೇಳಿದ್ರೆ, ಸಾಂಗ್ಸ್ ಕಿಂತ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಆ ವಿಚಾರದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ 1% ಮೇಲೆ ಇದೆ ಜಾಸ್ತಿ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಒಂಬಳೆ ಫಿಲಮ್ಸ್ ಬಗ್ಗೆ ಎಲ್ಲರೂ ಗೊತ್ತಿರೋದೆ, ನಂಬರ್ ಒನ್ ಪ್ರೊಡಕ್ಷನ್ ಹೌಸ್ ಈಗ. ಆದ್ರೆ ಅವರು ದುಡ್ಡು ಖರ್ಚು ಮಾಡೋ ವಿಷಯದಲ್ಲಿ ನಾವು ನೋಡಿದಂತೆ ಎಷ್ಟು ಬೇಕು ಅಷ್ಟು ಹೆಂಗ ಎರ್ರ ಬರೀ ಸುರಿತಾ ಇದ್ರು. ಬಟ್ ಈ ಸಿನಿಮಾದಲ್ಲಿ ಅದೇ ರೀತಿ ಸುರಿದಿದ್ದಾರೆ ಅಂದ್ರೆ ಖಂಡಿತ ಈ ಸಿನಿಮಾದಲ್ಲೂ ಎಷ್ಟು ಬೇಕು ಅಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಅಂದ್ರೆ ಕ್ವಾಲಿಟಿ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಆಗಬಾರದು, ಚೆನ್ನಾಗಿ ಬರಬೇಕು ಕ್ವಾಲಿಟಿ ಅನ್ನೋ ಒಂದು ಕಾರಣಕ್ಕೇನೆ ಇವರು ಅಮೌಂಟ್ ನ ತುಂಬಾ ಚೆನ್ನಾಗಿ ಖರ್ಚು ಮಾಡಿರೋದು ಕ್ಲೀನ್ ಆಗಿ ಕಾಣುತ್ತೆ ನಮ್ಗೆ. ಬಟ್ ಅದ್ರ ತಕ್ಕಂತೆ ಔಟ್ಪುಟ್ ಕೂಡ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಈ ಸಿನಿಮಾ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಇವರು ಒಂಥರ ಲೇಟೆಸ್ಟ್ ಟ್ರೆಂಡ್ ಇರೋ ಓಂ ಸಾಯಿ ಪ್ರಕಾಶ್ ತರ. ಅಂದ್ರೆ ಹೆಂಗೆ ಜನಗಳನ್ನ ಒಂದು ಎಮೋಷನ್ ಸೆಂಟಿಮೆಂಟ್ ಫಾರ್ಮುಲಾ ಇಟ್ಕೊಂಡು ಹಿಡಿದು ಕೂರಿಸ್ಕೋಬೇಕು ಹಂಗ್ ಕೂರಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಏನೇ ಗುಂಡ್ಕಲ ಕುದ್ಕೊಂಡ್ರು ಸೆಕೆಂಡ್ ಹಾಫ್ ಅಲ್ಲಂತೂ ಸ್ವಲ್ಪ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ಸದಂತೂ 100% ನಿಜ. ಅಷ್ಟು ಮಟ್ಟಿಗೆ ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ, ಇದ್ದಂಗೆ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಇವರು ತುಂಬಾ ಆಕ್ಷನ್ಸ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಅದಲ್ದೇನೆ ಇದೇನಿದು ಕತೆ ಮುಂದುವರಿತಾ ಇಲ್ವಲ್ಲ, ಸೊ ಅಲ್ಲಲ್ಲೇ ಸ್ಟ್ರಕ್ ಆದಂಗಿದೆ. ಇನ್ನು ಏನು ಏನು ಕತೆನೇ ಅನ್ನೋ ತರ ಫೀಲ್ ಆಗುತ್ತೆ ಫಸ್ಟ್ ಹಾಫ್ ಅಲ್ಲಿ. ಸ್ವಲ್ಪ ಇವ್ರೇನಾದ್ರು ಫಸ್ಟ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಏನಾದ್ರು ವಿಷಯ ಇಟ್ಕೊಂಡು ಹೇಳೋ ತರ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಈಗ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಬಂದ್ಮೇಲೆ ಅವ್ರಿಗೆ ಫಸ್ಟ್ ಹಾಫ್ ನ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಬಂದಾಗ ಅವ್ರಿಗೆ ಇದೇನು ಬರೀ ಸ್ಟಾರ್ಟಿಂಗ್ ಅಲ್ಲಿ ಬರೀ ಆಕ್ಷನ್ಸ್ ಜಾಸ್ತಿ ಆಯ್ತಲ್ಲ ಅಂತ ಫೀಲ್ ಆಗುತ್ತೆ. ಆದ್ರೆ ಇನ್ನೊಂದು ವಿಷಯ ಹೇಳಲೇಬೇಕು, ಬಟ್ ಆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿಲ ಈ ಮಟ್ಟಿಗೆ ಆಕ್ಷನ್ಸ್ ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದಲ್ಲಿ ಹೀರೋ ಪರ್ಫಾರ್ಮೆನ್ಸ್ ಹೇಗಿದೆ, ಅವ್ರ ಆಕ್ಟಿಂಗ್ ಹೇಗಿದೆ ಅಂತ ಖಂಡಿತ ಕೇಳಿದ್ರೆ ಅದಕ್ಕೆ ನಾನು ಇರೋ ವಿಷಯನ ಹೇಳ್ಬಿಡ್ತೀನಿ. ಏನಂತಂದ್ರೆ, ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅವರು ವರ್ಕ್ಔಟ್ ಮಾಡಿರೋಂತ ಅಂದ್ರೆ ಅವ್ರು ಕೊಟ್ಟಿರೋಂತ ಪರ್ಫಾರ್ಮೆನ್ಸ್ ಎಲ್ಲಾನು ಕೂಡ ಆಕ್ಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲೋ ಅಲ್ಲಲ್ಲಿ ಡೈಲಾಗ್ಸ್ ಗಳು ಹೇಳ್ಬೇಕಾದಾಗ ಒಂದು ಬೇಸ್ ವಾಯ್ಸ್ ಅಲ್ಲಿ ಹೇಳೋ ಡೈಲಾಗ್ಸ್ ಗಳೆಲ್ಲ ಒಂದು ಸಾಫ್ಟ್ ಆಗಿ ಹೇಳ್ದಂಗೆ ನಮಗೆ ಫೀಲ್ ಆಗುತ್ತೆ. ಬಟ್ ಇವೆಲ್ಲ ಸಣ್ಣ ಸಣ್ಣ ಕರೆಕ್ಷನ್ಸ್ ಗಳೇ, ಇವೆಲ್ಲ ಇನ್ನೂ ಸ್ವಲ್ಪ ಮಾಡ್ಕೊಂಡು ಹೋಯ್ತಂದ್ರೆ ಇವರು ಫ್ಯೂಚರ್ ಇನ್ನೂ ತುಂಬಾ ಚೆನ್ನಾಗಿ ಬ್ರೈಟ್ ಆಗಿರುತ್ತೆ. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತ ನೀವು ನಾನು ಕೇಳಿದ್ರೆ, 100% ಇದೊಂದು ಒಳ್ಳೆ ಸಿನಿಮಾ. ಅದ್ರಲ್ಲೂ ಕೂಡ ನನಗೆ ಈ ಸೆಕೆಂಡ್ ಹಾಫ್ ಬಂದು ತುಂಬಾನೇ ಇಷ್ಟ ಆಯ್ತು, ಎಮೋಷನ್ಸ್ ಸೆಂಟಿಮೆಂಟ್ಸ್ ಎಲ್ಲ. ಮತ್ತೆ ನಮ್ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಪ್ಪು ಫ್ಯಾನ್ಸ್ ಗಳು ಕಾಲರ್ ಎತ್ಕೊಂಡು ಓಡಾಡಬಹುದು ಅನ್ನೋ ತರ ಡೈರೆಕ್ಟ್ ಹೇಳಿದ್ರಲ್ಲ, ಖಂಡಿತ ಈ ಸಿನಿಮಾ ನೋಡಿದ್ರು ಎಲ್ಲರೂ ಕೂಡ ಕಾಲರ್ ಎತ್ಕೊಂಡು ಓಡಾಡಬಹುದು. ನಾನು ಕೂಡ ಎತ್ಕೊಂಡು ಓಡಾಡಬಹುದು, ಆದ್ರೆ ಏನ್ ಮಾಡಿದ್ರು ರೌಂಡ್ ನೆಕ್ ಟೀ ಶರ್ಟ್ ಹಾಕಿದೀನಿ, ಸದ್ಯಕ್ಕೆ ಕಾಲರ್ ಇಲ್ಲ, ಇಲ್ಲಾಂದ್ರೆ ಕಾಲರ್ ಎತ್ಕೊಂಡೆ ಮಾತಾಡ್ತಿದ್ದೆ. ಇನ್ನು ಈ ಸಿನಿಮಾ ನೋಡಿರೋರು ಯಾರಿದ್ರೆ ನಿಮಗೆ ಏನ್ ಅನ್ಸ್ತೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.